ನಮಸ್ಕಾರ 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 ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿಯವರೇ, ಯಾರನ್ನ ಕರೆಸಿದ್ದೀರಾ, ಯಾರ ಜೊತೆ ನಾವು ಫೋನ್ ಮಾಡಿ ಮಾತಾಡಬೇಕು, ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ನೀವು ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟರೊಬ್ಬರು ಬಂದಿದ್ದಾರೆ. ರಾಷ್ಟ್ರ ಪ್ರಶಸ್ತಿಗಳನ್ನ ತಗೊಂಡಿರುವಂಥ ಸಾಕಷ್ಟು ಸಿನಿಮಾಗಳು ಮಾಡಿರುವಂಥ ನಿರ್ದೇಶಕರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊದಲವ್ರ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಲಿಂಗದೇವರವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಲಿಂಗದೇವರವರೇ ನಮಸ್ಕಾರ. ನಮಸ್ಕಾರ. ನೋಡ್ಕೊಂಡ್ರ ಈ ಫೋಟೋ ಎಲ್ಲಿ ನೋಡಿದ್ರಿ ನೀವು? 1991 98 ಇಸ್ವಿ ತನಕ ದೂರದರ್ಶನ ಆಗ್ತಾ ಇಲ್ಲ ಲಿಂಗದೇವರು ಕಾಣಿಸ್ಕೊಳ್ಳೋರು. ರೈತ ಯೋಧದಿಂದ ಹಿಡಿದು ನಾವು ಇನ್ನ 8ನೇ ಕ್ಲಾಸಿನ ಓದ್ತಾ ಇದ್ವಿ ಅವಾಗಿಂದ ಸೀರಿಯಲ್ ನೋಡಬೇಕು ದೂರದರ್ಶನ ಹಾಕಿದ್ರೆ ಲಿಂಗದೇವರು ಕಾಣಿಸ್ಕೊಳ್ಳೋರು. ಆಮೇಲೆ ಸ್ವಲ್ಪ ಮಿಸ್ಸಿಂಗು, ಅದಾದಮೇಲೆ ಬೇರೆ ಬೇರೆ ಸೀರಿಯಲ್ ನಿರ್ಮಾಣ ಮಾಡಿದ್ರು, ಚಲನಚಿತ್ರ ನಿರ್ಮಾಣ ಮಾಡಿದ್ರು, ಜೊತೆಗೆ ಲಿಂಗದೇವರು ಮಾಡಿದಂಥ ಮೌನಿ, ಮತ್ತೆ ಇನ್ನೊಂದು ಹೆಸರು ಅದು ಕಾಡ ಬೆಳದಿಂಗಳು, ಮತ್ತು ಈಗ ನಾನು ಅವನಲ್ಲ ಅವಳು ಚಿತ್ರಕ್ಕೆ ಈಗ ತಾನೇ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಚಿತ್ರಕ್ಕೆ ಆ ನಟರ ಜೊತೆಗೆ ನಮ್ಮ ನಿರ್ದೇಶಕರು ಬಂದಿದ್ದಾರೆ. ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಲಿಂಗದೇವರವರೇ, ಥ್ಯಾಂಕ್ ಯು. ಜೊತೆಗೆ ಲಿಂಗದೇವರಿನ ಜೊತೆಗೆ ಪರಿಚಯ ಮಾಡ್ಕೋಬೋದು, ಸಂಚಾರಿ ವಿಜಯವರ ಪರಿಚಯ ಮಾಡ್ಕೊಡ್ಲೇಬೇಕು. ರಾಷ್ಟ್ರ ಪ್ರಶಸ್ತಿ ತಗೊಳ್ಳೋದೇನು, ಅದೇನು ಆಟ ಅಲ್ಲ, ಕತೆ ಅಲ್ಲ ರೀ. ಅಮೀರ್ ಖಾನ್ ಇದ್ರು, ಇನ್ನು ಎಷ್ಟೆಷ್ಟೋ ಜನ ಬೇಜಾನ್ ಪಂಡ್ರಗಳಿದ್ರು, ಇವ್ರನ್ನೆಲ್ಲ ತಳ್ಳಿ ಆ ಕಡೆಗೆ ಒಂದು ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಂತ ನಮ್ಮ ಕನ್ನಡಕ್ಕೆ ತುಂಬಾ ವರ್ಷಗಳಾಗ್ಬಿಟ್ಟಿತ್ತು. ಸುಮಾರು ಒಂದು 25 ವರ್ಷಗಳ ತನಕ ರಾಷ್ಟ್ರ ಪ್ರಶಸ್ತಿ ಪಡೆದಂತ ನಟರೇ ಇರಲಿಲ್ಲ. ಬಂದಿದೆ ನಮ್ಮ ಸಂಚಾರ ವಿಜಯ್ ಅವರಿಗೆ ಆ ಪ್ರಶಸ್ತಿ ಬಂದಿದೆ. ಅವರು ಸಹ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇದ್ದಾರೆ. ನೇರವಾದ ಪ್ರಶ್ನೆಗಳನ್ನು ಅವ್ರು ಕೇಳ್ಬೋದು. ವಿಜಯ್ ನಮಸ್ಕಾರ. ವಿಜಯ್ ನಮಸ್ತೆ ಸರ್. ಸುಮಾರು ಸೈಕಲ್ ಹೊಡೆದಿದ್ದೀನಿ ಸರ್ ನಾನು, ಎಷ್ಟು ಸಿನಿಮಾಗಳು ಮಾಡಬೇಕು ಅಂತ ಟ್ರೈ ಪಟ್ಟೆ. ಒಂದು 16-17 ಸಿನಿಮಾಗಳು ಮಾಡಿದೆ, ಸಾಕಷ್ಟು ಸೀರಿಯಲ್ಗಳು ಮಾಡಿದೆ, ಜನ ಗುರುತಿಸ್ತಿಲ್ಲ. ಈಗ ನೋಡಿ ನಾನು ರಾಷ್ಟ್ರ ಪ್ರಶಸ್ತಿ ವಿಜೇತ ಅಂತ ಬಂದು ಕೂತಿದ್ದಾರೆ ಎಲ್ಲೋ ಒಂದು ಕಡೆ. ನಮಗೆ ಖುಷಿ ಆಗ್ತದೆ ನಮ್ಮ ಕನ್ನಡದವರು, ನಾಟಕಗಳನ್ನ ಮಾಡ್ಕೊಂಡಿದ್ದಂಥವ್ರು, ಸಂಚಾರಿ ತಂಡದಲ್ಲಿದ್ದಂಥವ್ರ ವಿಜಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನೇರವಾದ ಪ್ರಶ್ನೆಗಳನ್ನ ಕೇಳ್ಬೋದು. ನಮಸ್ಕಾರ. ನಮಸ್ಕಾರ ವಿಜಯವರಿಗೆ ಮತ್ತೊಮ್ಮೆ. ಫಸ್ಟು ಲಿಂಗದೇವರಿಗೆ ಪ್ರಶ್ನೆ. ಲಿಂಗದೇವರೇ, ಇದು ನಾನು ಅವನಲ್ಲ ಅವಳು, ಇದು ಮೋಸ್ಟ್ಲಿ ನನಗೆ ಗೊತ್ತಿರೋ ಹಾಗೆ ಮಂಗಳಮುಖಿಯರಿಗೆ ಸಂಬಂಧಪಟ್ಟ ಹಾಗೆ. ಮಂಗಳಮುಖಿಯರು ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕರೆಕ್ಟ್. ಯಾರಪ್ಪ ಮಂಗಳಮುಖಿಯರು? ಏನು ಇವರ ಇವರ ಏನೇನೋ ಏನೋ, ಅವ್ರಿಗೆ ಸಿಗ್ನಲ್ಲು ಆಕ್ಷನ್ ಎಲ್ಲ ಕೊಡಬೇಕಾಗುತ್ತೆ. ಈ ಮಂಗಳಮುಖಿಯರ ಸಬ್ಜೆಕ್ಟ್ ಹೆಂಗೆ ಸಿಕ್ತು ನಿಮಗೆ? ಏನಿಲ್ಲ, ಇದು 2008-09 ಹೇಳಿ ಸರ್ ಬೆಂಗಳೂರಿನಲ್ಲಿ ಒಂದು ದೊಡ್ಡ ನ್ಯೂಸ್ ಆಗಿತ್ತು. ಏನಂತಂದರೆ, ಒಬ್ಬ ಹುಡುಗನ್ನ ಕರ್ಕೊಂಡೋಗಿ ಬಲವಂತವಾಗಿ ಜೆಂಡರ್ ಚೇಂಜ್ ಮಾಡಿದ್ರು ಅಂತ ಹೇಳಿ. ಓಕೆ. ಆಗ ಯಾಕೋ ನನಗೆ ಹೌದಾ ಹಿಂಗಾಗತ್ತಾ ಅಂತ ಅನಿಸಿತ್ತು. ಆಗತ್ತಾ ಆಗಲ್ಲ ಅಂತ ಈಗ ಅನಿಸುತ್ತೆ. ಸೊ ಆವಾಗ ಏನಾಗಿತ್ತು, ಅದನ್ನು ನಾನು ಸೀರಿಯಲ್ಗಳು ಮಾಡ್ಕೊಂಡಿದ್ದೆ, ಹಿಂಗೆ ಆಗಲ್ಲ ಅನ್ನೋದು ಏನೋ ಒಂಥರ, ಏನೋ ನನಗೆ ಒಂಥರ ಇನ್ನರ್ ಫೀಲಿಂಗ್. ಅದನ್ನು ಹುಡುಕ್ತಾ ಹೋದಾಗ ಅದೇ ಟೈಮ್ನಲ್ಲಿ ಒಂದು ದಿನಪತ್ರಿಕೆ ಒಳಗಡೆಗೆ ಈ ಇದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ದೈನಿಕ ಧಾರಾವಾಹಿಯಾಗಿ ಬರ್ತಾ ಇತ್ತು. ಬಟ್ ಇನ್ನೊಂದು ವಿಷಯ ಗೊತ್ತಾ, ನಿನ್ನೆ ಜೋಗಿ ಅವರು ಬಂದಿದ್ರು. ಹಾಂ, ಅವರಿದಕ್ಕೆ ಡೈಲಾಗ್ಸ್ ಬರ್ತಿದ್ದಾರೆ. ಕರೆಕ್ಟ್. ನಿನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬಂದು ಕೂತಿದ್ರು ಜೋಗಿ ಅವರು. ಕನ್ನಡ ಪತ್ರಿಕೆಯಲ್ಲಿ ಆವಾಗ ದೈನಿಕ ಧಾರಾವಾಹಿಯಾಗಿ ಬರ್ತಾ ಇತ್ತು ಇದೇ ಇದು ಸಬ್ಜೆಕ್ಟ್, ನಾನು ಅವನಲ್ಲ ಅವಳು ನೆ. ಓಕೆ. ಇದು ಲಿವಿಂಗ್ ಸ್ಮೈಲ್ ವಿದ್ಯಾ ಅಂತ ಹೇಳಿ ಒಬ್ರು ಮಂಗಳಮುಖಿಯವರ ಆತ್ಮಚರಿತ್ರೆ, ಅದನ್ನ ತಮಿಳಲ್ಲಿ ಬರೆದಿದ್ರು. ಅದು ಆ ತಮಿಳಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದು ಡಾಕ್ಟರ್ ತಮಿಳು ಸೆಲ್ವಿ ಅವರು. ಆ ಕನ್ನಡಕ್ಕೆ ಅನುವಾದಿತ ಕೃತಿಯನ್ನ ಕನ್ನಡ ಪ್ರಭಾದಲ್ಲಿ ದೈನಿಕ ಧಾರಾವಾಹಿಯಾಗಿ ಬಂತು. ನಾನು ಅವಾಗ ಜೋಗಿ ಉದಯ್ ಜೊತೆ ಸೀರಿಯಲ್ ಮಾಡ್ತಿದ್ದಿದ್ದ ಕಾಲ ಅದು. ಆವಾಗ ನಾನು ಈ ಇದಕ್ಕೆ ಇಲ್ಲಿ ಏನೋ ಬಲವಂತವಾಗಿ ಮಾಡಿದ್ದಾರೆ ಅಂತೀರಿ, ನಿಮ್ಮಲ್ಲಿ ಬರ್ತಿರೋದು ಅದೇ ಆಲ್ಮೋಸ್ಟ್ ಸಬ್ಜೆಕ್ಟ್ ಇದೆ, ಏನು ಅಂತ ವಿಚಾರಿಸಿದಾಗ ಅದು ಓದ್ಲಿಕ್ಕೆ ಹೇಳಿದ್ರು ನನಗೆ. ಆವಾಗ ಅದು ನೋಡ್ತಾ ಹೋದಾಗ ಇಲ್ಲ, ಇದೇನೋ ಇದು ಹೀಗೆ ಆಗಕ್ಕೆ ಸಾಧ್ಯ ಇಲ್ಲ, ಏನೋ ಇದೆ ಇದ್ರ ಒಳಗಡೆ ಮರ್ಮ ಅಂತ ಅಂದ್ಬಿಟ್ಟು. ಓಕೆ. ಸೊ ಸ್ಟಾರ್ಟೆಡ್ ಗೋಯಿಂಗ್ ವಿತ್. ಇದು ನಿಜ ಜೀವನದಲ್ಲಿ ನಡೆದಂತ ಕಥೆನೇ ಆಧರಿಸಿ ಮಾಡಿದಂತ ಸಿನಿಮಾ. ಅದು ಒಬ್ಬರ ಆತ್ಮಚರಿತ್ರೆ, ಅದು ಒಬ್ಬ ಮಂಗಳಮುಖಿ ಆತ್ಮಚರಿತ್ರೆ. ಸೊ ಹಾಗಾಗಿ ಇದು ನಿಜವಾದ ಘಟನೆಗಳು, ನಿಜವಾದ ವ್ಯಕ್ತಿ ಅವ್ರು ಇವತ್ತು ಇದ್ದಾರೆ. ಹೌದೌದು. ಅಲ್ಲ, ಆ ವ್ಯಕ್ತಿಗಳು ನಿಜವಾಗ್ಲೂ ಇದ್ದಾರೆ, ಈ ವ್ಯಕ್ತಿ ಎಲ್ಲಿ ಸಿಕ್ಕರು? ನಮ್ಮ ರಾಜ್ಯದ ನಟರು ಇವತ್ತು ಕೂತಿದ್ದಾರೆ, ಸಂಚಾರಿ ವಿಜಯವರ ಜೊತೆ ಕೂತಿದ್ದಾರೆ, ಇವ್ರ ಜೊತೆ ಮಾತಾಡಬೇಕು ಅಂತ ಸಿಕ್ಕಾಪಟ್ಟೆ ಕರೆಗಳು ಬರ್ತಾ ಇದೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನನ್ನ ಹೆಸರು ಸುಜಾತ ಆರ್ ಗಣೇಶ್ ಅಂತ ಸರ್, ರಾಜಾಜಿನಗರಿಂದ. ಸುಜಾತ ಅವರೇ ನಮಸ್ಕಾರ. ಯಾರ ಜೊತೆ ಮಾತಾಡಬೇಕು? ಇಬ್ರು ಇದಾರೆ ಇವತ್ತು. ವಿಜಯ್ ಅವ್ರ ಜೊತೆ. ವಿಜಯ್ ಅವ್ರ ಜೊತೆ ಮಾತಾಡಿಮಾ, ಮಾತಾಡಿಮಾ, ಮಾತಾಡಿ ಸರ್. ವಿಜಯ್ ಅವರೇ ನಮಸ್ತೆ ಮೇಡಮ್. ಫ್ಯಾಮಿಲಿಯಿಂದ ನಿಮ್ಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ನಮ್ಮ ಕನ್ನಡದಲ್ಲಿ ನೀವು ಇಷ್ಟೊಂದು ಎಂತೆಂತ ಸ್ಟಾರ್ಗಳನ್ನೆಲ್ಲ ಹಿಂದಿಕ್ಕಿ ವಿನ್ ಆಗಿದ್ದೀರಾ ಅಂದ್ರೆ ನಮ್ಗೆ ತುಂಬಾ. ಸುಜಾತ ಅವರೇ ಕನ್ನಡದಲ್ಲಿ ಮಾತಾಡಲ್ಲ. ಸುಜಾತ ಅವರೇ ಒಂದ್ ನಿಮಿಷ ಹಂಗೇನೆ, ಇದು ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಎಲ್ಲಾ ಭಾಷೆ ಸಿನಿಮಾಗಳು ಸಹ ಬಂದಿರುತ್ತೆ ಡೆಲ್ಲಿನಲ್ಲಿ. ಇದ್ರು ಎಲ್ಲಾರ್ನು ಇವ್ರು ಹಿಂದಿಕ್ಕಿ ಇವ್ರು ವಿನ್ ಆಗಿದಾರಲ್ಲ, ಅದು ನಮ್ ಕನ್ನಡದವರು, ನಮ್ಗೆ ತುಂಬಾ ಖುಷಿ ಅಲ್ವಾ? ನನ್ ಮಗ ತುಂಬಾ ಕನ್ನಡಾಭಿಮಾನಿ, ಅಜಯ್ ಕುಮಾರ್ ಅಂತ, ಕನ್ನಡ ಕನ್ನಡ ಅಂತ ಎಲ್ಲಾ ಕಡೆ ಕನ್ನಡ ಸಿಂಬಲ್ ಹಾಕೊಂಡಿದ್ದಾನೆ ಅಂತ. ನಿಮ್ಮ ಇದು ಕನ್ನಡದಲ್ಲಿ ಈ ತರ ಇದ್ದೀರಾ ಅಂದ್ರೆ ತುಂಬಾ ಖುಷಿ ಅಲ್ವಾ ನಮ್ಗೆ? ಥ್ಯಾಂಕ್ ಯು ಮೇಡಮ್. ಏನು
ಯಾವತ್ತು ಇಷ್ಟೊಂದು ಹೆಸರಿಲ್ದೇ ಇರೋರು ಇದಕ್ಕಿದ್ದಾಗೆ ದೊಡ್ಡ ಸ್ಟಾರ್ ಆಗಿರೋ ತರ ಆಗಿದೆ ನೀವು. ಹೌದಲ್ವಾ? ಬರೀ ಸೀರಿಯಲ್ ಅಲ್ಲಿ ಮತ್ತೆ ಒಗ್ಗರಣೆ ಫಿಲಂ ಅಲ್ಲಿ ನೋಡಿದ್ದೆ ನಿಮ್ಮನ್ನ. ಆಕರ್ಷಕ ಬಹುಮಾನ ಬಂದಿದೆ, ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮುಳಿಯಾ ಜುವೆಲ್ಲರ್ಸ್ ಅವರು. 1944 ಇಸ್ವಿಲಿ ಓಪನ್ ಆದಂತ ಅತ್ಯಂತ ಅದ್ಭುತವಾದಂತಹ ಜುವೆಲ್ಲರಿ ಶಾಪ್ ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟರ್ ಇವ್ರ ಶೋರೂಮ್ ಇದೆ. ನಿಮ್ಗೆ ಗಿಫ್ಟ್ ವರ್ಷ ತಲುಪಿದೆ. ಥ್ಯಾಂಕ್ ಯು ಮೇಡಮ್. ವಿಜಯವರೇ, ನೋಡಿದ್ರ ನೀವು ಹೇಳಿ, ನೀವು ನೋಡಿದ್ದು ಒಂದೊಂದು ಪಾತ್ರಗಳು ಆ ಪ್ರಶಸ್ತಿ ಬಂದಾಗ ಜನ ಗುರುತಿಸಕ್ಕೆ ಶುರು ಮಾಡ್ತಾರೆ. ನಿಮ್ಮೊಂದು ಸರ್ಪ್ರೈಸ್ ಕಾಲ್ ಇದೆ, ಕಾಯ್ತಾ ಇದೆ, ತುಂಬ ಹೊತ್ತಿಂದ ಕಾಯ್ತಾ ಇದ್ದಾರೆ. 3 ಗಂಟೆಯಿಂದ ಫೋನ್ ಬರ್ತಾ ಇದೆ ವಿಜಯವ್ರ ಜೊತೆ ಮಾತಾಡಬೇಕು ಅಂತ. ಹಲೋ, 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 ಕೇಳಿಸ್ತಾ ಇದೆಯಾ ಸರ್? ಹಾ, ಕೇಳಿಸ್ತಾ ಇದೆ ಮೇಡಮ್, ಹೇಳಿ. ಹಲೋ, ನಾವು ವಿಜಯ ಜೊತೆ ಮಾತಾಡ್ಬೇಕಿತ್ತು. ಮಾತಾಡಿ ಮೇಡಮ್, ತಮ್ಮ ಹೆಸರು ಹೇಳಿ. ಭುವನೇಶ್ವರಿ ಅಂತ, ಪಂಚನಹಳ್ಳಿ. ಅವರಿಗೆ ಗೊತ್ತಾಗುತ್ತಾ ಕೇಳಿ ಸರ್. ನಮಸ್ತೆ ಮೇಡಮ್, ಗೊತ್ತಾಯ್ತು. ವಿಜಯ್ ಗೊತ್ತಾಯ್ತಾ? ಗೊತ್ತಾಯ್ತು, ಗೊತ್ತಾಯ್ತು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ವಿಜಯ್. ಓಂಕಾರಪ್ಪ ಮೇಶ್ರ ಅಣ್ಣನ ಮಗಳು ನನ್ಗೆ. ಗೊತ್ತಾಯ್ತು, ಗೊತ್ತಾಯ್ತು, ಗೊತ್ತಾಯ್ತು. ಹಲೋ, ಹಲೋ ವಿಜಯ್. ಹಾ ಹೇಳಿ, ಹೇಳಿ. ರಂಜನ್ಗೆ ಪ್ರಶಸ್ತಿ ಬಂದಿರೋ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಪೇಪರ್ ಅಲ್ಲೆಲ್ಲ ನೋಡ್ತಾ ಇದ್ದೆ, ನಿನ್ ಫೋಟೋ ಎಲ್ಲ ನೋಡಿ ನಮ್ಗ ಹತ್ರದನಲ್ವಾ ಅಂತ ತುಂಬಾ ಖುಷಿ ಆಯ್ತಪ್ಪ. ಥ್ಯಾಂಕ್ ಯು. ನಿಮ್ ಅಣ್ಣ ನಾನು ಕ್ಲಾಸ್ಮೇಟ್, ಗೊತ್ತಾಯ್ತಾ? ಗೊತ್ತು, ಗೊತ್ತು, ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು ಬಿಡಿ. ಅವ್ರಿಗ್ ಗೊತ್ತಾಯ್ತು, ಇವ್ರಿಗ್ ಗೊತ್ತಾಯ್ತು, ನಮ್ಗೇನ್ ಗೊತ್ತಾಯ್ತು? ಮೇಡಮ್, ಎಲ್ಲಿಂದ ಫೋನ್ ಮಾಡ್ತಾ ಇದ್ರ ನೀವು? ಸರ್, ನಾವ್ ಪಂಚನಹಳ್ಳಿ ವಿಜಯ್, ನಾವೆಲ್ಲ ಜೊತೆಗೆ ಓದ್ತಾ ಇದ್ವಿ. ಅದನ್ನ ಹೇಳ್ಬೇಕಲ್ವಾ, ನಮ್ಗೆಲ್ ಗೊತ್ತಾಯ್ತು, ಅವ್ರಿಗ್ ಗೊತ್ತಾಯ್ತು ಅಂದ್ರು. ನೀವ್ ಗೊತ್ತಾಯ್ತು ಅಂದ್ರೆ ಹೇಳಿ ಮೇಡಮ್. ನಾವ್ ಇವಾಗ ಬೆಂಗಳೂರಲ್ಲಿ ಇದೀವಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿ, ಗುರ್ತಿದ್ದೀರಾ ನೋಡಿ, ಅಲ್ಲಿ ತನಕ ಪ್ರತಿಭೆ ಗೊತ್ತೇ ಇರಲ್ಲ, ಏನಾದ್ರೂ ಬಂದಾಗ್ಲೇನೆ ಇವ್ರು ನಮ್ಮ ಪಕ್ಕ ಇದ್ದವರು, ನಮ್ಮ ಜೊತೆಗೆ ಇದ್ದವರು ಅಂತ ಗೊತ್ತಾಗೋದು. ತುಂಬಾ ಖುಷಿ ಆಗ್ತದೆ ಸರ್, ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದ್ರ, ನಿಮ್ಗೊಂದು ಬಹುಮಾನ ಬಂದಿದೆ. ಮುಳಿಯಾ ಜುವೆಲ್ಲರ್ಸ್ ಅವರ ಆಕರ್ಷಕ ಬಹುಮಾನ ನಿಮ್ಗೆ ತಲುಪುತ್ತೆ. ಥ್ಯಾಂಕ್ ಯು ಮೇಡಮ್. ಇನ್ನು ತುಂಬಾ ಜನ ನಿಮ್ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದಾರೆ, ಫೋನ್ಗಳು ತುಂಬಾ ಬರ್ತಾ ಇದ್ರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟರು ಬಂದಿದ್ದಾರೆ. ನಮ್ಮ ಕನ್ನಡದಲ್ಲಿ 25 ವರ್ಷಗಳ ನಂತರ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿದೆ. 28 ವರ್ಷಗಳ ನಂತರ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತ ನಟರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಂಚಾರಿ ವಿಜಯವರು ಇಲ್ಲಿದ್ದಾರೆ. ವಿಜಯವರು ನಿಮ್ ಜೊತೆ ಮಾತಾಡಬೇಕು ಅಂತ ಒಂದು ಕರೆ ಕಾಯ್ತಾ ಇದೆ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಬಾಲಾಜಿ ಅಂತ. ಬಾಲಾಜಿ ಎಲ್ಲಿಂದ ರೀ? ನಾ ಮೈಸೂರಿಂದ. ಹೌದಾ? ಮಾತಾಡಿ ಸರ್, ಯಾರ ಜೊತೆ ಮಾತಾಡ್ಬೇಕು ನೀವು? ನಾವು ಇವ್ರ ಜೊತೆ ಮಾತಾಡ್ಬೇಕಾಗಿತ್ತು. ವಿಜಯ್ ಜೊತೆ ಮಾತಾಡ್ಬೇಕಾ? ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಚೆನ್ನಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾವಾಗ ರಿಲೀಸ್ ಆಗುತ್ತೆ ಸರ್? ಹೌದು, ಇದು ಜುಲೈ 1st ವಾರದಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ರಿಗೂ ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿ ಸರ್. ಟ್ರೈಲರ್ ತುಂಬಾ ಚೆನ್ನಾಗಿದೆ ಸರ್, ನೋಡಿದ್ವು. ಥ್ಯಾಂಕ್ ಯು. ನೀವು ಟ್ರೈನ್ ಅಲ್ಲಿ ನಡೆದ ಸೀನ್ ಸೂಪರ್ ಆಗಿತ್ತು ಸರ್. ಸದ್ಯದಲ್ಲೇ ಇನ್ನೊಂದು ಟ್ರೈಲರ್ ಬರುತ್ತೆ, ಅದನ್ನು ನೋಡಿ. ಆಯ್ತು ಸರ್. ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ತಿಳಿಸಿ, ಖಂಡಿತವಾಗಿ ನೋಡಬೇಕು. ಥ್ಯಾಂಕ್ ಯು. ಜೀ ಕನ್ನಡದವರು ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಗೊಂದು ಬಹುಮಾನ ಬಂದಿದೆ, ನಿಮಗೆ ಎಂಡೋರ ಓಮ್ ಪ್ಲೇಸ್ ಸಂಪಂಗಿ ರಾಮನಗರ ಬೆಂಗಳೂರು ಇವರ ಆಕರ್ಷಕ ಬಹುಮಾನ ನಿಮ್ಗೆ ತಲುಪುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಜಿ. ಎಸ್ ಸರ್. ಮೊದಲು ವಿಜಿ ಅಂದರೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ, ಇನ್ಯಾರು ವಿಜಿಗಳೆಲ್ಲ ಜ್ಞಾಪಕ ಬರ್ತಾ ಇದ್ರು. ಇವಾಗ ವಿಜಿ ಅಂದ ತಕ್ಷಣ ಮೋಸ್ಟ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಯಾರು ಅಂದರೆ ನಿಮಗೆ ವಿಜಿ ಅಂತಲೇ ಜ್ಞಾಪಕ ಬರುತ್ತೆ. ಆದರೂ ಭಾಳ ಕಷ್ಟಪಟ್ಟಿದ್ದೀರಾ ನೀವು, ಡ್ರಾಮಾಗಳು ಆಡ್ತಾ ಇದ್ವಿ, ಗುರ್ತಿಸ್ತಾ ಇರಲಿಲ್ಲ ಜನ. ಹೆಂಗೆ ಬೆಳಕಿಗೆ ಬಂದ್ರಿ? ಹೆಂಗೆ ಇವಾಗ ಡೇ ನೈಟು ನಾಳೆಯಿಂದ ನೀವು, ಇವಾಗ ನಿನ್ನೆ ತನಕ ಏನಿರಲಿಲ್ಲ, ಒಂದು ಅವಾರ್ಡ್ ಬಂದ ತಕ್ಷಣ ಏನು ಫೋನ್ಗಳು, ಏನು ಪ್ರೀತಿ, ಆಟೋಮೆಟಿಕ್ಕಾಗಿ ಇಲ್ಲದಿರೋ ಪ್ರೀತಿಗಳೆಲ್ಲ ಶುರು ಆಗ್ಬಿಡುತ್ತೆ, ಏನಿಸುತ್ತೆ? ಇಲ್ಲ, ಅದು ಸಹಜವಾಗಿ ಸರ್. ಅಂದರೆ ನಾನು ಕೆಲಸ ಮಾಡಿದ್ದೀನಿ, ರಂಗಭೂಮಿಲಿ ಕೆಲಸ ಮಾಡ್ತಾ ಇದ್ದೆ, ಅದ್ರ ಜೊತೇಲಿ ಸೀರಿಯಲ್ ಕೆಲಸ ಮಾಡ್ತಾ ಇದ್ದೆ, ಜೊತೇಲಿ ಸಿನಿಮಾಗಳಿಗೂ ಹುಡುಕ್ತಾ ಇದ್ದೆ. ಅಲ್ಲಪ್ಪ, ಇಜಡ ಪಾತ್ರಲ್ಲ ಯಾವನು ಒಪ್ಕೊಳ್ತಾನೆ, ಯಾರು ಒಪ್ಕೊಳ್ಳಲ್ಲ, ಅದು ಹೆಂಗೆ ಒಪ್ಕೊಂಡ್ರಿ ನೀವು? ಇಲ್ಲ ಸರ್, ಒಬ್ಬ ನಟನಾಗಿ ಯಾವ ಪಾತ್ರ ಕೊಟ್ಟರು ಮಾಡಲಿಲ್ಲ. ಹೆಂಗೆ 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 ಸೆಲೆಕ್ಟ್ ಮಾಡಿದ್ರಿ, ಹೆಂಗೆ ಹೋಗಿ ಅದನ್ನು ರಿಸರ್ಚ್ ಮಾಡಿದ್ರಿ ನೀವು? ಇಲ್ಲ, ನಾನು ಒಗ್ಗರಣೆ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದ್ರಲ್ಲಿ ಒಂದು ಸಣ್ಣ ಪಾತ್ರ. ಹೌದು, ಯಾಕಂದ್ರೆ ಪ್ರಕಾಶ್ ಅವರು ನೆನೆಸ್ಕೋಬೇಕು, ಯಾಕಂದ್ರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಯಾರು ನಿಮ್ಮ ಸನ್ಮಾನ ಮಾಡದೇ ಇದ್ದಾಗ, ಗುರುತಿಸಿದಾಗ, ಗೋಲ್ಡ್ ಫಿಂಚ್ ಹೋಟ್ಲ್ ಕರೆದಿ ನಿಮ್ಮನ್ನ ಒಂದು ಸನ್ಮಾನ ಮಾಡಬೇಕು, ನಮ್ಮ ಕನ್ನಡದವ್ರಿಗೊಂದು ಬಹುಮಾನ ಬಂದಿದೆ, ಇದನ್ನ ಗುರುತಿಸ್ಬೇಕು ಅಂತ ಗುರುತಿಸಿದ ಪ್ರಕಾಶ್ ಅವ್ರಿಗೆ ಥ್ಯಾಂಕ್ ಯು. ಪ್ರಕಾಶ್ ಅವರೇ, ಥ್ಯಾಂಕ್ ಯು ಸರ್. ಹೇಳಿ. ಸೊ ಹಾಗೆ ಈ ಹುಡುಕ್ಬೇಕಾದ್ರೆ ಲಿಂಗದೇವ್ರು ಸರ್ ಈ ಪಾತ್ರಕ್ಕೆ ಹುಡುಕ್ಬೇಕಾದ್ರೆ ನನ್ನನ್ನು ಕರೆದ್ರು ಆಫೀಸ್ಗೆ. ಸೊ ನಾನು ಫಸ್ಟ್ ಸ್ವಲ್ಪ ಭಯ ಬಿದ್ದೆ, ಯಾಕಂದ್ರೆ ಮೊದಲೇ ಈ ಥರದ ಪಾತ್ರ ಮಾಡಿದ್ರೆ ಮತ್ತೆ ಅದೇ ಥರದ್ದು ಮಾಡಿದ್ರೆ ನಾನು ಎಲ್ಲಿ ಬ್ರ್ಯಾಂಡ್ ಅದೇ ಥರ ಕರಿತಾರೇನೋ ಅಂತ ಆಗ್ಬಿಡ್ತಾರೆ ಅಂತ ಭಯ ಇತ್ತು. ಓಕೆ. ಆಮೇಲೆ ಸುಮಾರು ಒಂದಷ್ಟು ಯೋಚನೆ ಮಾಡಿದೆ,
ಬಟ್ ಖುಷಿ ವಿಚಾರ ಏನಂತಂದ್ರೆ, ರವಿಕರಣಿ ಅವರ ಒಂದು ಸೀರಿಯಲ್ ತುಂಬಾ ಮೊದಲು ಸಖತ್ ಟ್ರೈ ಮಾಡ್ತಾ ಇದ್ದೆ, ಆಡಿಷನ್ಸ್ ಎಲ್ಲ ಕೊಡ್ತಾ ಇದ್ದೆ. ಓಕೆ, ಈಗ ಅವ್ರ ತಂಡದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಮಾತಾಡೋಕೆ ತುಂಬಾ ಜನ ಕಾಯ್ತಾ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ ಮೇಡಮ್. ಹಾ ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ. ನಾನು ಗೀತಾ ಪಡವಳ್ಳಿ ಅಂತ ಸರ್, ಬೈಲಹೊಂಗಲದಿಂದ. ಏನ್ ಮಾಡ್ಕೊಂಡಿದ್ರೆ ಗೀತಾ ಅವರೇ? ಸರ್ ನಾನು ಟೀಚರ್ ಅಂತ ಒಗ್ಗರಣೆ ಡಬ್ಬೆಗೆ ಬಂದಿದ್ದೆ. ಮಾತಂದ್ರೆ ಮಾತು ಮಂಗಳ ಮುಖಿಯರ ಬಗ್ಗೆ ಅದ್ರ ಬಿಫೋರ್ ಕೂಡ ಭ್ರಷ್ಟಾಚಾರದ ಬಗ್ಗೆ ಇತ್ತಲ್ವಾ, ಅವಾಗ ಬಂದಿದೆ ಸರ್. ನಾನು ನೋಡಿದೆ ಮಂಗಳ ಮುಖಿಯರ ಕಾರ್ಯಕ್ರಮ ಕೂಡ ತುಂಬಾ ಒಳ್ಳೆ ಬಂತು. ಥ್ಯಾಂಕ್ ಯು ಮೇಡಮ್. ನೋಡಿ ಅದಕ್ಕೆ ನಾವು ಒಬ್ರು ನಾನವಳಲ್ಲ ನಾ ಅವಳು ಅಂತ ಇದಾರಲ್ಲ ಬರ್ದಿದ್ದವರು. ಹೌದು. ಸೊ ತುಂಬಾ ಒಳ್ಳೆ ಸರ್ ಅದು, ಒಂದು ಸಮಾಜಕ್ಕೆ ಒಂದು ಪ್ರತಿಯೊಂದನ್ನ ಓದಿನ ಮೂಲಕ ಅವ್ರು ತೋರಿಸ್ಕೊಟ್ಟಂಗಾಗಿದೆ. ತುಂಬಾ ಒಳ್ಳೆ ಸರ್ ಅದು. ರಾಷ್ಟ್ರ ಪ್ರಶಸ್ತಿ ತಗೊಂಡಿದಾರಲ್ಲ ಸರ್, ಅವ್ರಿಗೂ ಕೂಡ ವೆರಿ ಕಂಗ್ರಾಚುಲೇಷನ್ ಸರ್. ನಮ್ಮ ಕರ್ನಾಟಕ ಒಳ್ಳೆ ಹೆಸರನ್ನ ಕೊಟ್ಟಿದ್ದೀರಾ ಅಂತ ಅನ್ಸ್ಕೊಳ್ತೀನಿ. ಯಾಕಂದ್ರೆ ಸಾಮಾನ್ಯ ಅಲ್ಲ ರಾಷ್ಟ್ರ ಪುರಸ್ಕಾರ ತಗೊಳ್ಬೇಕಂತಂದ್ರೆ. ಹೌದು ಮೇಡಮ್. ಸೊ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಮೇಡಮ್. ಪ್ರತಿಭೆಯನ್ನ ಹೊರಗೆ ಹಾಕಿ ಇಷ್ಟೆಲ್ಲ ಪ್ರಯತ್ನವನ್ನ ಮಾಡಿ ನೀವು ಒಂದಷ್ಟು ರಾಷ್ಟ್ರ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕಕ್ಕೆ ಒದಗಿಸ್ಕೊಟ್ಟಂಗಾಗಿದೆ. ಕಡೆಗೆ ಮುರಳಿ ಅವರೇ, ಅಮ್ಮ ಹೇಳಿಮ್ಮ, ಕಡೆಗೆ ಒಗ್ಗರಣೆ ಡಬ್ಬಿ ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪ್ರತಿಯೊಬ್ರು ಟಿವಿ ಮುಂದೆ ಕುತ್ಕೊಳ್ತೀವಿ, ಪರವಾಗಿಲ್ಲ, ಇಷ್ಟು ಒಳ್ಳೆ ಕಾರ್ಯಕ್ರಮ ಮುಸ್ಸಂಜೆ ಮಾತು ನಡೆಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದೀರಾ, ನಿಮಗೆ ಅದ್ಭುತವಾಗಿರುವಂತಹ ಬಹುಮಾನ ಬರ್ತದೆ. ಮುಳಿಯ ಜ್ಯುವೆಲ್ಸ್ ಅವರ ಆಕರ್ಷಕ ಬಹುಮಾನ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಮೇಡಮ್. ಸರ್, ನಿಮ್ಗೆ ಹೆಂಗನ್ನು ಸರ್ ವಿಜಯ್ ನಿಡ್ಕೋಬೇಕು ಅಂತ ಯಾವಾಗ ಹೇಳಿದ್ರಿ ಒಂದು ಸೀನ್ನ ನೋಡಿದ್ರಿ ಅಂತ? ಆದರೂ ಒಂದು ಸೀನಲ್ಲಿ ನೋಡಿದವ್ರನ್ನ ಒಂದು ಸಿನಿಮಾಗೆ ಅಳವಡಿಸ್ಕೋಬೇಕ ಆದಾಗ ಸ್ವಲ್ಪ ನಾವು ಯಾವ್ದು ನನ್ನ ಚಿತ್ರಕ್ಕೆ ಒಂದು ಒಂದು ಲೆಕ್ಕದಲ್ಲಿ ನಾನ್ ಆ್ಯಕ್ಟರ್ಸನ್ನೇ ಹುಡುಕ್ತಾ ಇದ್ವಿ ನಾವು. ಓಕೆ. ಅಂದ್ರೆ ಈಗ ಆ್ಯಕ್ಟ್ರಾಗಿ ಎಲ್ಲೋ ಎಸ್ಟಾಬ್ಲಿಷ್ ಆಗಿರೋರು ಬೇಡ ಅನ್ನೋದು ಮೊದಲು ನಮ್ಮ ಡಿಸಿಷನ್ ಆಗಿತ್ತು. ಓಕೆ. ಹಾಗಾಗಿ ಹುಡುಕ್ತಾ ಇದ್ದಾಗ ಥಿಯೇಟರ್ ಇದರೊಳಗೆ ಮತ್ತು ನಮ್ಮಲ್ಲಿ ಎಲ್ಲ ಮಂಗಳಮುಖಿಯರೇ ಆ್ಯಕ್ಟ್ ಮಾಡಿದ್ದಾರೆ, ಅವ್ರು ಯಾರು ಕ್ಯಾಮ್ರಾ ಇದುವರೆಗೂ ನೋಡೇ ಇಲ್ಲ. ಅಂಥವ್ರನ್ನೆಲ್ಲ ಇಟ್ಕೊಂಬಂದು ಇಡೀ ಸಿನಿಮಾಲೆಲ್ಲ ಅವರೇ ತುಂಬಿಕೊಂಡಿದ್ದಾರೆ. ಇವ್ರನ್ನ ಹುಡುಕ್ಬೇಕಾದ್ರೆ ಇವ್ರನ್ನೂ ಕರೆಸಿ ಸ್ಕ್ರೀನ್ ಟೆಸ್ಟ್ ಮಾಡಿ ಅಲ್ಲಿ ಅವ್ರಿಗೆ ಮೇಕಪ್ ಮಾಡಿ ಸೀರೆ ಉಡಿಸಿ ವಿಗ್ ಹಾಕಿ. ವಾಯ್ಸ್ ಹಂಗೆ ಇದೆಯಾ, ವಾಯ್ಸ್ ಬೇರೆ ತರ ಇದೆಯಾ? ಗೊತ್ತಿಲ್ಲ ಸರ್, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ನೀವು ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡಿದೀರಾ? ಇಲ್ಲ, ಅದರಲ್ಲಿ ವಾಯ್ಸ್ ಮಾಡ್ಲೇಟ್ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ನಾವು ಡಬ್ಬಿಂಗಿಗೆ ಆಲ್ಮೋಸ್ಟ್ ಒಂದು 20 ಡೇಸ್ ಮಾಡಿದ್ದೀವಿ. ಓಕೆ ವಿಜಯ್, ಇಷ್ಟೊಂದೆಲ್ಲ ಪ್ರಶಸ್ತಿ ಎಲ್ಲ ಬಂದಿದೆ, ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿದ, ಅವಕಾಶಗಳು ಹೆಂಗಿದೆ? ಪರವಾಗಿಲ್ಲ ಸರ್, ಅವಕಾಶಗಳು ಬರ್ತವೆ. ಅಲ್ಲ, ಅವಕಾಶಗಳು ಬರ್ತಾ ಇದ್ರೆ ಅದೇ ತರ ಬರ್ತಾ ಇದೆಯಾ? ಇಲ್ಲ ಇಲ್ಲ, ಪಾಪ ಇದೇ ತರ ಮಾಡ ಅಂತ ಕರೀತಾರ? ಇಲ್ಲ ಇಲ್ಲ, ಖಂಡಿತ. ಇವತ್ತವರೆಗೂ ನಾನು ಯಾರು ಆ ತರ ಪಾತ್ರ ಮಾಡಿ ಅಂತ ಇವತ್ತವರೆಗೂ ಬಂದಿಲ್ಲ. ಎಸ್, ಖಂಡಿತ. ಅದೊಂದು ಆ ತರದ ಪಾತ್ರಗಳು ಸಿನಿಮಾ ಒಳಗೆ ಅಳವಡಿಸ್ಕೊಳ್ಳೋದನ್ನು ಕಷ್ಟನೇ. ಸುಮ್ಮನೆ ಬರಕ್ಕಾಗತ್ತ? ಬರಕ್ಕಾಗಲ್ಲ. ಕಥೆಗೆ ಪೂರಕವಾಗಿರ್ಬೇಕು, ಅದಕ್ಕೆ ಹುಡುಕ್ಬೇಕು. ಅದಕ್ಕೆ ನಿಮ್ಮ ಸಿನಿಮಾದಲ್ಲಿ ಹಾಡು ಅದೆಲ್ಲ ಇದೆಯಾ? ಫೈಟ್ ಎಲ್ಲ ಇದೆಯಾ? ನೋ ಫೈಟ್. ನೋ ಫೈಟ್, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಪ್ರಾರಂಭ ಏನಂತೆ ಅಂದ್ರೆ ಈ ಸಿನಿಮಾ ಇನ್ನೂ ಬಿಡುಗಡೆ ಆಗಿಲ್ಲ. ಮೋಸ್ಟ್ಲಿ ಜೂನ್ ಜುಲೈ ಒಳಗೆ ರಿಲೀಸ್ ಮಾಡ್ಬೇಕು ಅಂತ. ಜುಲೈನಲ್ಲಿ ಮಾಡ್ತಿದೀವಿ. ಜುಲೈ ಮಾಡೋದಕ್ಕಿಂತ ಮೊದಲು ಇನ್ನೂ 4-5 ಕಾಂಪಿಟೇಷನ್ ಇದೆ ಮುರಳಿ ಅವರೇ. ಬಾಂಬೆ, ಪೂನಾ, ಕಲ್ಕಟ್ಟಾ ಇಲ್ಲೆಲ್ಲ ಹೋಗ್ಬೇಕು, ಅಲ್ಲೆಲ್ಲ ಕಾಂಪಿಟೇಷನ್ಲು ಪ್ರಶಸ್ತಿ ತಗೊಂಬರ್ಬೇಕು, ಆಮೇಲೆ ಪುಸ್ತಕ ನಮ್ಮ ಇದನ್ನ ಏನದು ಪಿಕ್ಚರ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಲಿಂಗದೇವ್ರವರು ಇವ್ರ ಜೊತೆ ಮಾತಾಡೋಕೆ ತುಂಬಾ ಜನ ಕಾಯ್ತಾ ಇದ್ದಾರೆ. ಹಲೋ, 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 ನಮಸ್ಕಾರ ಮೇಡಮ್. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ನಾನು ಶಾನ್ವಿ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು. ಅಮ್ಮ ಹೇಳಿಮ್ಮ, 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 ಯಾರ ಜೊತೆ ಮಾತಾಡ್ಬೇಕು ನೀವು? ಇಬ್ರ ಜೊತೆನೆ ಮಾತಾಡ್ಬೇಕು, ವಿಜಯ್ ಜೊತೆ ಮತ್ತೆ ಲಿಂಗದೇವ್ರ. ಮಾತಾಡಿಮ್ಮ, ಮಾತಾಡಿಮ್ಮ, ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ. ಕಂಗ್ರಾಚುಲೇಷನ್ ಇಬ್ರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಗೆ ಯಾಕೆ ಸರ್ ಈ ಮೂವಿನ ಮಾಡಬೇಕು ಅನ್ನಿಸ್ತು? ಮಂಗಳಮುಖಿಯರ ಬದುಕು ಮತ್ತೆ ಅವರ ಜೀವನ ಶೈಲಿ ಏನಿದೆಯಲ್ವಾ, ಅದು ನಮಗೆ ಗೊತ್ತಿಲ್ಲದ ಜಗತ್ತು. ಅದು ಒಂದು ಸಿನಿಮಾ ನಿರ್ದೇಶಕನಾಗಿ ಈ ಥರದ್ದು ಒಂದು ತುಡಿತಾ ಇರತ್ರಿ. ಅಂದರೆ ಏನೋ ಒಂದು ಗೊತ್ತಿಲ್ಲದ್ದು ಹುಡುಕಾಟ ಮಾಡಿ ಜನಗಳಿಗೆ ಮುಟ್ಟಿಸೋ ಪ್ರಯತ್ನ ಅದು. ಹಾಗಾಗಿ ನನಗೂ ಒಂದು ಕುತೂಹಲ ಇತ್ತು, ಇವ್ರು ಹೆಂಗೆ ಬದುಕ್ತಾರೆ, ಇವ್ರ ಜೀವನ ಶೈಲಿ ಏನು, ಎಲ್ಲಿರ್ತಾರೆ, ಯಾಕೆ ಹೀಗೆ ಹಾಕ್ತಾರೆ, ಇದೆಲ್ಲ ಕುತೂಹಲ ಇರುತ್ತೆ. ಸೊ ಈ ಕುತೂಹಲ ನನ್ನಂಗೆ ನಿಮಗೂ ಇರದೆ. ಸೊ ನೀವು ಇಂಥದ್ದು ನೋಡ್ತೀರಾ, ಇಷ್ಟಪಡ್ತೀರಾ, ಆಮೇಲೆ ನಿಮಗೂ ಇದರಿಂದ ಅಂದರೆ ಮನಸ್ಸಿಗೆ ಒಂಥರ ಎಂಟರ್ಟೈನ್ಮೆಂಟ್ ಜೊತೆಗೆ ಮನಸ್ಸನ್ನು ವಿಕಾಸ ಮಾಡುವಂಥ ಸಿನಿಮಾಗಳು ನಾವು ಏನು ಮಾಡ್ತೀವಿ ಆ ಥರದ ಸಿನಿಮಾಗಳು ಎಲ್ಲದನ್ನು. ಸೊ ಬರೀ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂದ್ಕೊಂಡೇ ಹೋಗೋದ್ರ ಜೊತೆಗೆ ಸ್ವಲ್ಪ ನಮ್ಮ ಮನುಷ್ಯರು ಚೂರು ವಿಕಾಸದ ಕಡೆಗೆ ಅಂತಾರಲ್ಲ, ಸೊ ಆ ಥರದ ಸಿನಿಮಾಗಳು. ಸೊ ಎಲ್ಲ ಒಂದು ಕಡೆಗೆ ಅದನ್ನು ಒಂದು ತಲುಪಲಿ ಜನಕ್ಕೆ ಅನ್ನೋ ಒಂದು ಉದ್ದೇಶ ಇರುತ್ತೆ. ಧನ್ಯವಾದ ಸರ್, ಒಳ್ಳೆ ಕಥೆನ ಕೊಡ್ತಾ ಇದ್ದೀರಾ. ಒಳ್ಳೆ ಮೂವಿ ನೋಡಕ್ಕಂತೂ ಕಾಯ್ತಾ ಇದೀವಿ ನಾವಂತೂ. ಜುಲೈನಲ್ಲಿ ಮಾಡ್ತೀವಿ, ರಿಲೀಸ್ ಮಾಡ್ತೀವಿ, ದಯವಿಟ್ಟು ನೋಡಿ. ಖಂಡಿತ ಸರ್, ಮಿಸ್ ಮಾಡಲ್ಲ. ವಿಜಯ್ ಅವರೇ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ಪ್ರಶಸ್ತಿ ತಗೊಂಡ ಎರಡನೇ ಕನ್ನಡದ ನಾಯಕರು ನೀವು. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾತ್ರ ಮಾತಾಡ್ತ ಅವಾಗಲಿಂದ ಲೈನ್ ಟ್ರೈ ಮಾಡ್ತಾ ಇದ್ದೆ. ನಿಮ್ಗೆ ಯಾಕೆ ಅನ್ನಿಸ್ತು ಇದನ್ನ ಮಾಡ್ಬೇಕಂತ ಈ ಕಥೆನ? ಅವರು ನಿಮ್ಗೆ ಆಫರ್ ಕೊಟ್ಟಾಗ? ಏನಿಲ್ಲ ಮೇಡಮ್, ಅಷ್ಟೇ, ನಾನೊಬ್ಬ ನಟ, ಏನ್ ಕೊಟ್ಟರು ಮಾಡ್ಲೇಬೇಕಲ್ಲ. ಅಲ್ಲ, ಖಂಡಿತ ಮಾಡ್ಬೇಕು. ಆದ್ರೆ ಏನ್ ಯೋಚನೆ ಮಾಡ್ಲಿಲ್ವಾ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೋದಾ? ಅಥವಾ ಇಲ್ಲ, ಇದ್ರ ಹಿಂದೆ ನಾನು ಒಂದ್ ಸಿನಿಮಾದಲ್ಲಿ ಮಾಡಿದ್ದೆ, ಒಂದ್ ಚಿಕ್ಕ ಪಾತ್ರ ಮಾಡಿದ್ದೆ. ನೋಡಿದೀನಿ ಒಗ್ಗರಣೆ, ಹಾಗಾಗಿ ನನ್ಗೆ ಮಾಡೋದ್ರಲ್ಲಿ ಏನು ಇಲ್ಲ, ಇದ್ರಲ್ಲಿ ಮತ್ತೆ ಬೇರೆ ಏನು ಅನ್ಸಲ್ಲ, ಹಾಗಾಗಿ ಮಾಡಿದೆ. ಇಲ್ಲ, ತುಂಬಾ ಚೆನ್ನಾಗಿ, ನಾನು ಟ್ರೈಲರ್ ನೋಡಿದೀನಿ, ಒಂದ್ ಎರಡು ಮೂರು ಟ್ರೈಲರ್ ನೋಡಿ, ತುಂಬಾ ಚೆನ್ನಾಗಿ ಮಾಡಿದೀರಾ, ಅದ್ಭುತವಾಗಿ ನಟನೆ ಮಾಡಿದೀರಾ ನೀವು. ಥ್ಯಾಂಕ್ ಯು ಮೇಡಮ್. ನಿಮ್ಮಲ್ಲಿ ಇಂಥ ಒಳ್ಳೆ ನಟನೆ ಇದೆ ಅಂತ ಗುರುತಿಸಿ ನಿಮ್ಗೆ ಅವಕಾಶ ಕೊಟ್ಟಂತ ಲಿಂಗದೇವರು ಸರ್ ಗಂತೂ ನಾನಂತೂ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆ ಕಲಾವಿದನ ಕೊಟ್ಟಿದೀವಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನೀವು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸಂಚಾರಿ ವಿಜಯವರಿದ್ದಾರೆ, ಜೊತೆಗೆ ರಾಷ್ಟ್ರ ಪ್ರಶಸ್ತಿಗಳನ್ನ ಮೂರು ಸಿನಿಮಾಗಳಲ್ಲಿ ತಗೊಂಡಿರುವಂತಹ ನಿರ್ದೇಶಕರು ಲಿಂಗದೇವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಇವ್ರ ಜೊತೆ ಮಾತಾಡಬೇಕು ಅಂದ್ರೆ ನಮ್ಮ ನೇರ ಪ್ರಸಾದ ಕಾರ್ಯಕ್ರಮದ ನಂಬರ್ಗೆ ಫೋನ್ ಮಾಡಿ, ಖಂಡಿತವಾಗ್ಲೂ ಇವ್ರ ಜೊತೆ ಮಾತಾಡಬಹುದು. ಮೊದಲನೇದಾಗಿ ಅವ್ರ ಜೊತೆ ಮಾತಾಡಲೇಬೇಕು ಅಂತ ಕಾಯ್ತಾ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನಾನ್ ಕಾರ್ತಿಕ್ ಅಂತ. ಕಾರ್ತಿಕ್, ಯಾರ ಜೊತೆ ಮಾತಾಡ್ಬೇಕು? ಕಾರ್ತಿಕ್, ಸಂಚಾರಿ ವಿಜಯ್ ಅವ್ರ ಹತ್ರ ಮಾತಾಡ್ಬೇಕು. ಓಕೆ, ಮಾತಾಡ್ಕೊಳ್ಳಿ ಸರ್. ನಮಸ್ತೆ. ನಮಸ್ತೆ ಹೇಳಿ ಕಾರ್ತಿಕ್. ಗೊತ್ತಾಯ್ತಾ? ಗೊತ್ತಾಯ್ತು, ಗೊತ್ತಾಯ್ತು ಸಂಚಾರಿ ಅವರೇ. ಕಾರ್ತಿಕ್ ಸಂಚಾರಿ ಥಿಯೇಟರ್ ಅಲ್ಲಿ ನನ್ನ ಆರ್ಟಿಸ್ಟ್. ಹೇಳಿ ಕಾರ್ತಿಕ್. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಕಾರ್ತಿಕ್. ನ್ಯಾಷನಲ್ ಅವಾರ್ಡ್ ಸಿಕ್ಕಿದಕ್ಕೆ ಥ್ಯಾಂಕ್ ಯು. ಅದನ್ನ ಫೋನ್ ಅಲ್ಲಿ ಒಂದ್ಸರಿ ಹೇಳಿದ್ರಿ, ಎದ್ರಿಗೆ ಸಿಕ್ಕಾಗ ಒಂದ್ಸರಿ ಹೇಳಿದ್ರ, ಈಗ ಟಿವಿ ಮುಖಾಂತರ ಒಂದ್ಸರಿ. ಓಕೆ, ಸಿಕ್ಕಾಗೆಲ್ಲ ಹೇಳ್ತಾ ಇರ್ತಿದ್ದ. ಥ್ಯಾಂಕ್ ಯು, ಥ್ಯಾಂಕ್ ಯು ಕಾರ್ತಿಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಟ್ಟಾರೆ ನಿಮಗೆ ಮೊದಲನೇ ಸರಿ ನಿಮಗೆ ಪ್ರಶಸ್ತಿ ಬರುತ್ತೆ ಅಂತ ಏನು ಗೊತ್ತಿಲ್ಲ, ಇಬ್ರಿಗೂ ಗೊತ್ತಿಲ್ಲ. ಏ, ನನಗೆ ಕಾನ್ಫಿಡೆನ್ಸ್ ಇತ್ತು ನಾವೆಲ್ಲೋ ರೀಚ್ ಆಗೇ ಆಗ್ತೀವಿ ಅಂತ. ಹೌದು, ಆದ್ರೂ ಒಂದು ಪ್ರಶಸ್ತಿ ಬಂದಾಗಿನ ಕ್ಷಣ. ಅಲ್ಲ, ನಿಮ್ಗೆ ಪರವಾಗಿಲ್ಲ ಸ್ವಾಮಿ, ನಿಮ್ಗೆ ಎರಡನೇ ಸರಿ ಮೂರನೇ ಸರಿ ಬರ್ತಾ ಇರುತ್ತೆ, ಪ್ರತಿ ವರ್ಷ ಒಂದು ತಗೊಳ್ಳಿ, ನೀವು ಪರವಾಗಿಲ್ಲ. ವಿಜಯ್ಗೆ ಏನಿಸ್ತು? ಇಲ್ಲ, ನನಗೂ ಅದ್ರ ಬರ್ತೆ ಅಂತ ಗೊತ್ತಿರಲಿಲ್ಲ. ಓಕೆ, ಬಟ್ ಸರ್ ಹೇಳ್ತಿದ್ರು ಅವಾಗಲೇ. ಇಲ್ಲ ವಿಜಯ್, ನೀವು ಈ ಸಿನಿಮಾದಲ್ಲಿ ಗೊತ್ತಾಯ್ತು ಫಸ್ಟ್ ಕಾಲ್ ಹೆಂಗಿತ್ತು? ಯಾರು ಫೋನ್ ಮಾಡಿದ್ರು ನಿಮ್ಗೆ ಫಸ್ಟ್? ಇಲ್ಲ, ಫಸ್ಟ್ ನನಗೆ ಸ್ಮೈಲಿಂಗ್ ವಿದ್ಯಾ ಅವರೇ ಕಾಲ್ ಮಾಡಿದ್ದು, ಅಂದ್ರೆ ಅವ್ರದೇ ಆಟೋಬಯೋಗ್ರಫಿ ಸಿನಿಮಾದ್ದು. ಅವ್ರು ಫಸ್ಟ್ ಫೋನ್ ಮಾಡಿದ್ರ? ಅವರೇ ಫಸ್ಟ್ ಫೋನ್ ಮಾಡಿದ್ರು ನನಗೆ. ನನಗೆ ಶಾಕ್ ಆಯ್ತು, ಗೊತ್ತಿಲ್ಲ ಮೇಡಮ್ ನನಗೆ, ಏನು ಇನ್ನೂ ರಿಸಲ್ಟ್ ಗೊತ್ತಿಲ್ಲ ಅಂತ. ಸ್ವಲ್ಪ ಟೆನ್ಷನ್ ಶುರು ಆಯ್ತು. ಅದಾದ್ಮೇಲೆ ಟಿವಿ ಹಾಕೊಂಡು ನೋಡಿದ್ವಿ. ಓಕೆ, ಟಿವಿ ಹಾಕೊಂಡು ನೋಡಿದಾಗ ಎಲ್ಲ ಅನೌನ್ಸ್ ಆಯ್ತು, ವಿಜಯ್ ಅಂತ ಬಂತು IBN ಅಲ್ಲಿ. ನನಗೆ ಇದು ವಿಜಯ್ ಅಂತಂದ್ರೆ ಯಾವ ವಿಜಯ್ ಇರಬಹುದು? ಅದಾದ್ಮೇಲೆ ಕನ್ನಡ ಚಾನಲ್ ಚೇಂಜ್ ಮಾಡಿದೆ. ಅವನು ವಿಜಯ್ ಅಂತ ಬಂತು. ಅಷ್ಟೊತ್ತಿಗೆ ಸರಿ ಫೋನ್ ಮಾಡಿದ್ರೆ ಸರ್ ಫುಲ್ ಬಿಸಿ ಆಗಿಬಿಟ್ರು. ಆ ಟೈಮು ಯಾರು ಫೋನ್ ಏನು ಏನು ಗೊತ್ತಾಗದೆ ಇರೋ ಒಂದು ಮೂರು ದಿವಸ. ಯಾಕಂದ್ರೆ ಅದು ಜೀವನದಲ್ಲಿ ಅತ್ಯುತ್ತಮವಾದಂತ ಕ್ಷಣ ಯಾವ್ದು ಅಂತ ಕೇಳಿದ್ರೆ ಇದು ಅಂತ ಹೇಳ್ಬೋದು. ಅದು ನಿಮ್ಗೆ ಮೊದಲನೇ ಸರಿ, ಇವರು ಬಿಡಿ ಈ ತರ ಕ್ಷಣಗಳು ಬೇಜಾರು ವರ್ಷಕ್ಕೊಂದು ಸರಿ ಬರ್ತಾ ಇರುತ್ತೆ. ಆದ್ರೂ ಮೊದಲನೇ ಕ್ಷಣ ನಿಮ್ಗೆ ಬಂದಾಗ ಏನು ಅನಿಸ್ತು? ಇಲ್ಲ ಸರ್, ಖುಷಿ ಆಯ್ತು. ಆಮೇಲೆ ಏನೋ ಒಂಥರ ತಡ್ಕೊಳಕ್ ಆಗ್ಲಿಲ್ಲ, ಇದೇನು ನಿಜನೋ ಸುಳ್ಳು. ಯಾರು ಹೇಳಿದ್ರು ನೀವು ಫಸ್ಟ್? ನಾನು ಫಸ್ಟ್ ಮನೆಗೆ ನಮ್ಮ ಮನೆಗೆ ಕಾಲ್ ಮಾಡಿದೆ. ಮನೆಯಿಂದ ಯಾರಿಗೆ? ಅಪ್ಪ ಅಮ್ಮ? ಇಲ್ಲ ಇಲ್ಲ, ಇನ್ನೂ ಬ್ಯಾಚುಲರ್. ಓಕೆ, ಓಕೆ. ಮನೆಗೆ ಫೋನ್ ಮಾಡಿದೆ, ಅಷ್ಟೊತ್ತಿಗೆ ಯಾವುದೋ ಒಂದು ಚಾನಲ್ ಕರೆ ಬಂತು. ಅಪ್ಲಿಕೇಶನ್ ಹಾಕಿದ್ರು? ಇಲ್ಲ, ಅದು ಮೊದಲೇ ಕರೆ ಬಂದು ಮಾಡಿದ ತಕ್ಷಣ ಮತ್ತೆ ಫೋನ್ ಯಾರಿಗೂ ಔಟ್ ಗೋಯಿಂಗ್ ಮಾಡೋಕ್ಕೆ ಆಗಲಿಲ್ಲ. ಅಷ್ಟು ಮೇಲೆ ಎರಡು ಮೂರು ದಿವಸ ಕಾಲ್ ಮೇಲೆ ಕಾಲ್ಗಳು ಬರ್ತಾನೇ ಇತ್ತು, ಔಟ್ ಗೋಯಿಂಗ್ ಮಾಡೋಕ್ಕೆ ಆಗಲಿಲ್ಲ. ಓಕೆ, 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 ಓಕೆ. ಸರ್, ನಿಮ್ಗೆ ಏನಿಸ್ತು? ಇಲ್ಲ, ನಾವು ಥ್ರಿಲ್ಡ್ ಅದು. ಅಂದರೆ ನಿಮಗೆ ರಾಷ್ಟ್ರ ಪ್ರಶಸ್ತಿ ಒಬ್ಬ ನಟ, ಮತ್ತು ಇದ್ರ ಜೊತೆಗೆ ಮೇಕಪ್ಗೂ ಕೂಡ ಬಂದಿದೆ. ಹೌದು, ಎರಡು ಪ್ರಶಸ್ತಿ ಬಂದಿದೆ. ಹೌದು, ಇದು ಆಮೇಲೆ ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲೇ ಇಲ್ಲ ಎರಡು ಪ್ರಶಸ್ತಿಗಳು. ಹೌದು, ಫಸ್ಟ್ ಟೈಮ್ ಮೇಕಪ್. ಮೇಕಪ್ ಏನಾರ ಸರ್? ರಾಜು ಮತ್ತೆ ನಾಗರಾಜು. ಅವರಿಬ್ರು ಕರ್ಕೊಂಡ್ ಬರ್ಬೇಕಾಯ್ತು, ರಾಜು ಮತ್ತೆ ನಾಗರಾಜ್. ಇನ್ನೊಂದ್ ಸರಿ ಕರ್ಕೊಂಡ್ ಮಾಡಿ ಬನ್ನಿ, ಕರ್ಕೊಂಡ್ ಬನ್ನಿ. ಮೀಸೆ ಆಯ್ತಾ? ಮೀಸೆ ಇಲ್ವಾ ಸರ್? ನೋಡಿ ಸರ್, ಸರ್ ಹೇಳಿ ಸರ್, ಇವಾಗ ಹೇಳ್ಬಿಡಿ ಸರ್. ಕರೆಕ್ಟ್ ನೋಡಿ, ಅವ್ರು ಹೇಳ್ತಾರೆ ಮೀಸೆ ಇತ್ತಾ ಸರ್ ಸಿನಿಮಾದಲ್ಲಿ ಇದ್ರೆ ಸರ್ ಸಿನಿಮಾ ನೋಡಿ ಸರ್, ಜುಲೈ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಇದಾರೆ. ಒಂದ್ ಒಳ್ಳೆ ಕರೆ ಇದೆ. ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಶಿಲ್ಪಾ ಅಂತ. ನಿಮ್ ದೊಡ್ಡ ಅಭಿಮಾನಿ ಸರ್ ನಾನು. ನಮಸ್ಕಾರ ಶಿಲ್ಪಾ ಅವರು, ಹೇಳಿ ಮಾ, ಎಲ್ಲಿಂದಮ್ಮ? ಸರ್, ನಾನು ಬೆಂಗಳೂರಿಂದಾನೇ ಕಾಲ್ ಮಾಡ್ತಾ ಇರೋದು. ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ಮಿಸ್ ಮಾಡಿ ದಿನಾನ ನೋಡ್ತೇವೆ ಸರ್. ಸಕ್ಸಸ್ಫುಲ್, ಹ್ಯಾಟ್ಸ್ ಆಫ್ ಟು ಯು ಫಾರ್ ದಟ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ವಿಜಯ್ ಸರ್ ಅವರಿಗೆ ಕೊಡಿ ಸರ್. ನಮಸ್ತೆ, ನಮಸ್ತೆ, ಹೇಳಿ ಮೇಡಮ್. ಸರ್, ಗ್ರೇಟ್ ಸರ್, 28 ಇಯರ್ಸ್ ಆದ್ಮೇಲೆ ಇಂಥ ಒಂದು ಪ್ರಶಸ್ತಿ ಅಂತ ಹೇಳಿದ್ರೇನೆ ರಿಯಲಿ ಗ್ರೇಟ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗ್ರೇಟ್, ಗ್ರೇಟ್. ನಿಮ್ದು ಅದು ಸಿ, ಇದು ಫಿಲಮ್ ಅದು ಇವ್ರ ಸರ್ ಜೊತೆ ಮಾಡಿದ್ರಲ್ಲ ಸರ್, ಪ್ರಕಾಶ್ ರೈ ಜೊತೆ. ಹೌದು ಹೌದು ಹೌದು. ಅದು ಸೀರಿಯಸ್ಲಿ ಸರ್, ಮಾಸೆ ಹೊರಡ್ತಾ ಇಲ್ಲ ಸರ್. ಐ ಆಮ್ ಸೋ ಎಕ್ಸೈಟೆಡ್. ಫಸ್ಟ್ ಆಫ್ ಆಲ್, ಲೈನ್ ಕನೆಕ್ಟ್ ಆಗುತ್ತೋ ಇಲ್ಲೋ ಅಂತಿತ್ತು. ಐ ಆಮ್ ಸೋ ಹ್ಯಾಪಿ ಟು ಹ್ಯಾವ್ ಅ ಟಾಕ್ ವಿತ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಲಿಂಗದೇವರು ಸರ್ ಮಾತಾಡ್ಬೋದಾ? ಹೇಳಿ ಹೇಳಿ ಹೇಳಿ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಸರ್. ನಾನು ದೂರದರ್ಶನದಲ್ಲಿ ಫಸ್ಟ್ ಫಸ್ಟ್ ನಿಮ್ ಸೀರಿಯಲ್ಸ್ ಎಲ್ಲಾನು ಡೈರೆಕ್ಟ್ ಮಾಡ್ತಾ ಇದ್ರಲ್ಲ ಸರ್, ಆಗ ನೋಡ್ತಾ ಇದ್ದೆ ಸರ್ ಸೀರಿಯಸ್ಲಿ. ಹೌದು.
ವೆರಿ ಗುಡ್ ಡೈರೆಕ್ಟರ್ ಸರ್. ಎನಿವೇಸ್ ನಿಮ್ಗೂ ಕಾಂಗ್ರೆಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಆಲ್ ದಿಸ್ ಥಿಂಗ್ಸ್ ಟು ದಿ ಕನ್ನಡ ಇಂಡಸ್ಟ್ರಿ. ಸೊ ನಿಮ್ಮಂತವರು ನಿಜವಾಗ್ಲೂ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮಚ್ ಮೋರ್ ಮೋರ್ ಫ್ರಮ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಗೊಂದು ಬಹುಮಾನ ಬಂದಿದೆ. ಮುಳಿಯ ಜೀವನ ಸಾವಿರ ಆಕರ್ಷಕ ಬಹುಮಾನ ನಿಮಗೆ ಕಳಿಸ್ತಾ ಇದೀವಿ. ಥ್ಯಾಂಕ್ ಯು ಮೇಡಮ್. ವಿದ್ಯಾ ವಿಜಯ ವಿಜಯನ ವಿದ್ಯಾನ ವಿಜಯ ಸಿನಿಮಾದಲ್ಲಿ ಹೇಳಿ ಸಿನಿಮಾದಲ್ಲಿ ವಿದ್ಯಾ ವಿದ್ಯಾ ತಾನೆ. ಅದೇ ನಾನು ಜ್ಞಾಪಿಸ್ಕೊಳ್ತೇನೆ ವಿದ್ಯಾ ತಾನೆ ಹೆಸರು. ವಿದ್ಯಾ ಅಂಜಾರ ಕರ್ಗಿರ್ಬಿಟ್ಟೆ ತಿರುಗಿ ನೋಡ್ಬೇಕು ಮುಂದಿನ ತಿಂಗಳಿಂದ ನೀವು. ಇವಾಗ ಯಾರು ಗೊತ್ತಿರಲ್ಲ ಇವಾಗ, ಯಾಕಂದ್ರೆ ಎಲ್ಲಾನು ವಿಜಯ್ ವಿಜಯ್ ಅಂತ ಇರ್ತಾರೆ. ಅದು ನೋಡಿ ವಿ ವಿ ಕೆಲವು ಸರಿ ವಿಜಯ ಅಂತ ಕರೆದು ಬಿಡ್ತಾರೆ. ಹೌದಾ, ಹೋಗಿ ವಿಜಯ ವಿಜಯ ವಿದ್ಯಾ ಕನ್ಫ್ಯೂಸ್ ಆಗುತ್ತೆ ಕೆಲವು ಸರಿ. ಓಕೆ ಓಕೆ. ನೀವು ಆಮೇಲೆ ಈ ಸಿನಿಮಾದಲ್ಲಿ ಮಾಡಬೇಕು ಅಂದ್ರೆ ಎಲ್ಲಿ ಇವನ್ನೆಲ್ಲ ನೋಡ್ಕೊಂಡ್ ಬಂದ್ರಿ? ಏನೇ ಸರ್, ಮಾಮೂಲಿಯಾಗಿ ನಾನು ಫಸ್ಟ್ ಒಂದು ನಾಟಕ ಮಾಡಿದ್ದೆ, ಅದ್ರ ಜೊತೆ ಒಗ್ಗರಣೆ ಸಿನಿಮಾದಲ್ಲಿ. ಹೌದು ಹೌದು, ನಾನು ಅವ್ರು ಇರೋ ಜಾಗಗಳಿಗೆಲ್ಲ ಒಂದಷ್ಟು ಸ್ಟಡಿ ಮಾಡಿಕೊಂಡು ಸರ್ ಗೈಡೆನ್ಸ್ ಪ್ರಕಾರ ಒಂದಷ್ಟು ಮಾಡ್ಕೊಂಡು ಹೋಗಿದ್ದೆ. ಒಟ್ಟಾರೆ ಜನಕ್ಕೆ ಏನು ಹೇಳಕ್ ಪ್ರಯತ್ನ ಪಡ್ತಾ ಇದ್ರೆ, ಇಬ್ರುವೆ ಡೈರೆಕ್ಟ್ ರಾಷ್ಟ್ರಪ್ರಶಸ್ತಿ, ಡೈರೆಕ್ಟ್ ರಾಷ್ಟ್ರಪ್ರಶಸ್ತಿ ನಟ, ಇಬ್ರು ಕೂತಿದ್ದೀರಾ, ಏನ್ ಅನಿಸ್ತಾ? ಏನಿಲ್ಲ, ಸಿನಿಮಾ ಅಂತಂದ್ರೆ ಒಂದು ಬರೀ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಳ್ಳದಲ್ಲೇನೆ ಬೇರೆ ಜಗತ್ತು ಇದೆ ನೋಡೋ ಪ್ರಯತ್ನ ಮಾಡಿ. ಆಮೇಲೆ ಈ ಥರದ ಸಿನಿಮಾಗಳು ಅಂದ ತಕ್ಷಣ ಇಲ್ಲೋ ಒಂದು ಕಡೆ ಸ್ಲೋ ಇರುತ್ತೆ, ಅವಾರ್ಡ್ ಸಿನಿಮಾ ನೋಡಬೇಕಾ ಬೇಡವಾ, ಈ ಜಂಜಾಟನೂ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಇದೆಲ್ಲ ತೊರೆದು ನೀವು ಸಿನಿಮಾಕ್ಕೆ ಬನ್ನಿ, ನಿಮ್ಗೆ ಕೊಟ್ಟಿರೋ ಕಾಸು ನಿಮಗೆ ವಾಪಸ್ ಬರೋವಷ್ಟು ಕಾಸು ವಾಪಸ್ ಬರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಒಗ್ಗರಣೆ ಡಬ್ಬಿ ಪುಸ್ತಕ ಕೊಡ್ತಾ ಇದೀವಿ, ಮುಳಿಯಾಗಿ ಸಾವಿರ ಆಕರ್ಷಕ ಒಂದು ಬೆಳ್ಳಿಯ ಫಲಕವನ್ನು ಕೊಡ್ತಾ ಇದೀವಿ. ಝೀ ಕನ್ನಡದವರ ಒಂದು ಬಹುಮಾನ ನಿಮಗೋಸ್ಕರ. ವಿಜಿ ಕಡೆದಾಗ ಏನು ಹೇಳ್ತೀರಾ? ಎಸ್ ಸರ್, ಎಲ್ಲರೂ ಇದೊಂದು ಒಳ್ಳೆಯ ಚಿತ್ರ, ಎಲ್ಲೂ ಕೂಡ ನಿಮಗೆ ಬೋರ್ ಆಗೋದಿಲ್ಲ. ಸರ್ ಹೇಳ್ದಂಗೆ ನೀವು ಕೊಟ್ಟ ಹಣಕ್ಕೆ ಖಂಡಿತವಾಗಿ ನಿಮಗೆ ನಿಮ್ಮ ಬಿಡಿದ್ರೆ ರಾಷ್ಟ್ರಪ್ರಶಸ್ತಿ ಬಂದಿದೆ, ಎಲ್ಲರೂ ನೋಡಿ ನೋಡ್ತೀವಿ. ಬಿಡ್ತೀವಿ ವಿಜಿ. ತೊಳಿ ವಿಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಜಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದೀವಿ, ಮತ್ತೆ ನಾಳೆ 6 ಗಂಟೆಗೆ ಸಿಗ್ತೀವಿ ಅಲ್ಲಿ ತನಕ.